ಮತ್ತು ಕೆ ಜಿ ಅಂತ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸಿ ಅದಕ್ಕೆ ನಾವು ಅಕ್ಕಿ ರೇಟ್ ಏನಿದೆ ದರ ಆ ಹಣವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಬಡವರು ಕೊಡೋ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವರ ಹತ್ರ ಅಕ್ಕಿ ಸಾಕಷ್ಟು ಇದ್ದರೂ ಕೂಡ ಅಕ್ಕಿಯನ್ನು ಓಪನ್ ಟೆಂಡರ್ ಮಾಡಿ ಮಾರಿ ಅಂತ ಹೇಳಿದ್ದಾರೆ. ಆದರೆ ಸಾರ್ವಜನಿಕರ ಹಿತಾಸಕ್ತಿ ಬಡವರು ಕೊಡೋದ್ರಲ್ಲಿ ಅವರು ರಾಜಕಾರಣ ಮಾಡಿದ್ದಾರೆ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಏನು ನಾವು ಗ್ಯಾರಂಟಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತೀವಿ, ಅದರಂತೆ ಅಕ್ಕಿಯನ್ನು ಖಂಡಿತವಾಗಿ ಕೊಡ್ತೇವೆ. ತೆಲಂಗಾಣ ಸರ್ಕಾರದ ಮಾತುಕತೆ ಇದೆ ಸರ್ ಜೊತೆ? ತೆಲಂಗಾಣ ಛತ್ತೀಸ್ಗಢ ಎಲ್ಲ ಕಡೆಯೂ ಸಂಪರ್ಕದಲ್ಲಿದ್ದೀವಿ, ಮಾತಾಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ಅಲ್ಲಿ ಸಂಪರ್ಕದಲ್ಲಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅವರು ಬಂದ ಮೇಲೆ ಇವತ್ತು ಸಾಯಂಕಾಲವರೆಗೆ ನನಗೆ ವರದಿ ಸಿಗ್ತದೆ. ನಾಳೆ ನಾವು ಒಂದು ಫೈನಲ್ಲಾಗಿ ನಿಮಗೆ ಹೇಳ್ತೇವೆ. ಅಕ್ಕಿ ಕೊಡೋದು ಖಚಿತ, ಯಾವತ್ತಿನಿಂದ ಕೂಡ ಅನುಕೂಲ ಆಗ್ತದೆ ಅನ್ನೋದನ್ನು. ಯಾಕಂದರೆ ಸಾಗಾಣಿಕೆ ಇಲ್ಲಿ ಇವ್ರ ಹತ್ರ ಸ್ಟಾಕ್ ಇತ್ತು, FCI ಇದ್ದು, ಅವರು ಮಾತು ಕೊಟ್ಟಿದ್ರು 12ನೇ ತಾರೀಕು ಕೊಡ್ತೀವಿ ಅಂತ ಬರೆದ್ರು, 13 ಆಗಲ್ಲ ಅದು. ಅಂದರೆ ಒಂದು ವಾರ 10 ದಿನ ಅಲ್ಲಿಂದ ಬರಬೇಕಾದ್ರೆ ತಡ ಆಗ್ತದೆ ರೇಟ್. ಇಲ್ಲಿದ್ದಿದ್ದು ಸ್ಟಾಕ್ ಅವ್ರು ಕೊಡ್ತಾರೆ ಅಂತೇಳಿ ನಾವು ಡೇಟ್ ಕೂಡ ಕೊಟ್ಬಿಟ್ಟಿದ್ವಿ. ಈಗ ನಾವು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಅದನ್ನು ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಫೈನಲ್ ಮಟ್ಟಕ್ಕೆ ಬರ್ತೀವಿ. ನಾಳೆ ಸೋಮವಾರ ಅಷ್ಟೊತ್ತಿಗೆ ನಿಮಗೆ ಖಚಿತವಾಗಿ ಯಾವತ್ತು ನಾವು ಕೊಡೋಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ಹೇಳ್ತೇವೆ. ಛತ್ತೀಸ್ಗಢದಿಂದ 1.5 ಲಕ್ಷ ಮೆಟ್ರಿಕ್ ಟನ್ ಏನು ಒಪ್ಪಿಕೊಂಡಿದ್ದಾರೆ? ಛತ್ತೀಸ್ಗಢದಿಂದ ಇದೆ, ತೆಲಂಗಾಣ ಇದೆ, ಎಲ್ಲವನ್ನು ವಿವರವಾಗಿ ವಾಸ್ತವಾಂಶ ತಿಳಿದು ಅಲ್ಲಿ ಕನ್ಫರ್ಮ್ ಆಗಿ ತೀರ್ಮಾನ ಆದಮೇಲೆ ನಿಮ್ಗೆ ಹೇಳ್ತೇವೆ. ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ? ಪಾಸಿಟಿವ್ ಇದೆ. ಥ್ಯಾಂಕ್ ಯು. ಎಷ್ಟು ಅರೇಂಜ್ಮೆಂಟ್ ಆಗ್ಬೋದು ಸರ್? ಎಷ್ಟು ಮೆಟ್ರಿಕ್ ಟನ್ ಅರೇಂಜ್ಮೆಂಟ್ ಆಗ್ಬೋದು ಸರ್? ಈಗ ನಮಗೆ 2,28,000 ಏರ್ಪಾಟ್ ಮಾಡಿಕೊಂಡೇ ವಿತರಣೆ ಮಾಡಿ.